ಹಾಯ್ ಫುಜೀಸ್, ವೆಲ್ಕಮ್ ಬ್ಯಾಕ್ ಟು ಚಿಕ್ಕಮಿಕ್ಕು ಫ್ಯಾಮಿಲಿ. ನಾನಿವತ್ತು ಒಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಎಟ್ ಅಗೇನ್ ಬ್ರೇಕ್ಫಾಸ್ಟ್ ರೆಸಿಪಿ. ತುಂಬ ಬೇಗ ಆಗುತ್ತೆ, ತಿನ್ನೋದಕ್ಕೆ ತುಂಬ ಡಿಲಿಷಿಯಸ್ ಆಗಿರುತ್ತೆ, ಮಾಡೋದಕ್ಕೂ ತುಂಬ ಸಿಂಪಲ್ ಆಗಿರುತ್ತೆ. ಸೊ ಇದಕ್ಕೆ ನಾನು ಕೊಟ್ಟಿರೋ ಹೆಸರು ಮಿಕ್ಸ್ ವೆಜಿಟೇಬಲ್ ರೈಸ್ ವಿತ್ ಪನೀರ್ ಟ್ವಿಸ್ಟ್ ಅಂತ. ಸೊ ಇದಕ್ಕೆ ನಾನು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಬಟಾಣಿ, ಕ್ಯಾರೆಟ್, ಬೀನ್ಸ್ ಹಾಗೂ ಟೊಮೆಟೊ. 200 ಗ್ರಾಮ್ ಪನೀರ್ನ ಹಸಿಟ್ಕೊಂಡಿದ್ದೀನಿ, ಹಾಗೆ 2 ಗ್ಲಾಸ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಸೊ ಲೆಟ್ಸ್ ಬಿಗಿನ್. ಫಸ್ಟ್ ನಾನು ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ, ಒಗ್ಗರಣೆಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಳ್ಳೆ ಫ್ಲೇವರ್ ಕೊಡೋದಕ್ಕೋಸ್ಕರ, ಹಾಗೆ ಒಳ್ಳೆ ಸ್ಮೆಲ್ ಕೊಡೋದಕ್ಕೋಸ್ಕರ ಒಂದು ಸ್ಪೂನ್ ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಒಂದು ಪಲಾವ್ ಎಲೆ, ಒಂದು 1/2 ಇಂಚಷ್ಟು 2 ಚಕ್ಕೆ ಪೀಸಸ್ಸು, 3-4 ಲವಂಗ ಹಾಕ್ಕೊಂಡಿದ್ದೀನಿ, ಹಾಗೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ ಒಗ್ಗರಣೆಗೆ ಚಟ್ಪಟ ಅನ್ನೋದಕ್ಕೆ, ಅದಾದಮೇಲೆ 2 ಪಿಂಚಷ್ಟು ಹಿಂಗುನ ಹಾಕ್ಕೊಂಡಿದ್ದೀನಿ. ಈಗ ಫಸ್ಟು ನಾನಿಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೊಂದು ಹಸಿ ವಾಸನೆ ಹೋಗೋವರೆಗೂ, ಲೈಟ್ ಪಿಂಕ್ ಬರೋವರೆಗೂ ಒಂದು 2-3 ನಿಮಿಷ ಹುರ್ಕೋಬೇಕು. ಅದಾದಮೇಲೆ ಈಗ ತರಕಾರಿಗಳನ್ನ ಸೇರಿಸ್ಕೊಂಬಿಡೋಣ. ನಾನಿಲ್ಲಿ ಹಸಿ ಬಟಾಣಿ, ಕ್ಯಾರೆಟ್ ಮತ್ತು ಬೀನ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಹಸಿ ಬಟಾಣಿ ಜಾಗದಲ್ಲಿ ಫ್ರೋಝನ್ ಪೀಸು ತೊಗೋಬೋದು, ಟೊಮೆಟೊ ಸಾರಿ ಆಲೂಗಡ್ಡೆ, ಗೋಬಿ ಈ ಥರ ಬೇರೆ ತರಕಾರಿಗಳನ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಇದು ಮನೆಯಲ್ಲಿ ಮಿಕ್ಕಿದ ತರಕಾರಿಯಲ್ಲಿ ಮಾಡಿರುವಂತಹ ಬ್ರೇಕ್ಫಾಸ್ಟು. ಸೊ ನನ್ನ ಹತ್ರ ಏನಿತ್ತು ಅವೈಲೇಬಲ್ ನಾನು ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಈಗ ಲಾಸ್ಟಲ್ಲಿ ಟೊಮೆಟೊನ ಹಾಕ್ಕೋತಾ ಇದ್ದೀನಿ. ನೀಟಾಗಿ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ, ನೀರಿನ ಅಂಶ ಕಮ್ಮಿ ಆಗೋವರೆಗೂ ಒಂದ್ಸಲ ನೀಟಾಗಿ ಕೈ ಆಡಿಸ್ಕೊಂಬಿಡಿ. ಅದೊಂದು ಸ್ವಲ್ಪ ಸಾಫ್ಟ್ ಆದಮೇಲೆ ಈಗ 1/4 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಬಿರಿಯಾನಿ ಪೌಡರ್ನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ MTR ಬ್ರ್ಯಾಂಡು ಯೂಸ್ ಮಾಡ್ತಾ ಇದ್ದೀನಿ, ಬೋತ್ ಗರಂ ಮಸಾಲ ಆ್ಯಂಡ್ ಬಿರಿಯಾನಿ ಪೌಡರ್. ಸೊ ಇದನ್ನು ಹಾಕ್ಕೊಂಡ್ಮೇಲೆ ಇದಕ್ಕೆ 1/2 ಸ್ಪೂನಷ್ಟು ಅರಶಿನನ ಕಲರ್ಗೋಸ್ಕರ ಹಾಕ್ಕೋತಾ ಇದ್ದೀನಿ. ನೀವು ಬೇಡ ಅಂದರೆ ಅರಶಿನ ಸ್ಕಿಪ್ ಮಾಡ್ಕೋಬೋದು, ಕಲರ್ಫುಲ್ ಆಗಿದ್ದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅನ್ನೋ ಒಂದು ಉದ್ದೇಶಕ್ಕೆ ನಾನಿಲ್ಲಿ ಅರಶಿನ ಹಾಕಿದ್ದೀನಿ. ಈಗ ಇದಕ್ಕೆ 1/2 ಸ್ಪೂನಷ್ಟು ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಪಟ್ಪಟ ಅಂತ ಕೈ ಆಡಿಸ್ಕೊಂಬಿಟ್ಟು ನೆನೆಸಿಟ್ಟಿರೋಂತಹ ಅಕ್ಕಿ ಮತ್ತು ನೀರನ್ನು ಇಲ್ಲಿ ಸೇರಿಸ್ಕೊಂಡು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಬಿಡ್ಬೇಕು. ಈ ಸ್ಟೇಜಲ್ಲೇ ಉಪ್ಪು ಸರಿ ಇದೆಯಾ ಇಲ್ವಾ ಅಂತ ನೀವು ನೋಡಿ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ನಾನೀಗ ಲಾಸ್ಟಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು 150 ml ಅಷ್ಟು ಹಸಿ ಹಾಲನ್ನು ತೊಗೊಂಡಿದ್ದೀನಿ. ಲಾಸ್ಟಲ್ಲಿ ಪನೀರ್ ಕ್ಯೂಬ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ಪನೀರ್ನ ನೀವು ಯಾವಾಗ ಮಾಡಿದ್ರೂ ಲಾಸ್ಟಲ್ಲಿ ಹಾಕಿ, ಇದರಿಂದ ಇದು ಸೀದೋಗೋದಿಲ್ಲ. ಪನೀರೇ ಅಂತಲ್ಲ, ನೀವು ಇನ್ ಕೇಸ್ ಗೋಬಿ ಯೂಸ್ ಮಾಡ್ತಾ ಇದ್ರೆ ಅದನ್ನು ಕೂಡ ಲಾಸ್ಟಲ್ಲಿ ಹಾಕಬೇಕು. ಅಷ್ಟೇ, ನಾನೀಗ ಕುಕ್ಕರ್ ಮುಚ್ಚಲ ಮುಚ್ಚುತ್ತಿದ್ದೀನಿ. ಅಕ್ಕಿ ಆಲ್ರೆಡಿ ನೆನೆಸಿದ್ರಿಂದ ಬರೀ 1 ವಿಸಿಲ್ಗೆ ತೆಗಿತಾ ಇದ್ದೀನಿ ನಾನು. 1 ವಿಸಿಲ್ ಬಂದಿದೆ, ಸ್ಟೀಮ್ ಎಲ್ಲ ತೆಗೆದಿದ್ದೀನಿ. ಈಗ ನೋಡಿ ಎಷ್ಟು ಕಲರ್ಫುಲ್ ಆಗಿರೋ ನಮ್ಮ ವೆಜಿಟೇಬಲ್ ರೈಸ್ ರೆಡಿ ಟು ಸರ್ವ್. ಇದನ್ನು ನಾನು ತಿಕ್ಕಾಗಿರೋ ಒಂದು ರಾಯ್ತ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ಸೊ ಮಕ್ಕಳು, ಹಸ್ಬೆಂಡು ಎಲ್ಲರೂ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ತಿಂದರು. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಖಂಡಿತ ಒಂದ್ಸತಿ ಟ್ರೈ ಮಾಡಿ, ರಾಯ್ತ ಜೊತೆ ಸರ್ವ್ ಮಾಡಿ. ಸೊ ಹೇಗೆ ಬಂತು ಅಂತ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕಮೆಂಟಲ್ಲಿ ತಿಳಿಸಿ. ಹೋಗೋಕ್ಕೆ ಮುಂಚೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಸಿ ಯು ಆಲ್ ಲೇಟರ್.